ರಾಜು ಒಬ್ಬ ಅಂಗವಿಕಲ ಆಗಿದ್ದ ಅವನು ತನ್ನ ತಂದೆ ಜೊತೆ ವಾಸ ಮಾಡುತ್ತಿದ್ದ ಅವನ ತಂದೆ ಕಿಶೋರ್ ಒಂದು ಕಡೆ ಮೈನಿಂಗ್ ಕೆಲಸ ಮಾಡ್ತಾ ಇದ್ದ ಅವನ ಸಂಪಾದನೆಯಿಂದನೇ ಮನೆ ನಡೆಯಬೇಕಾಗಿತ್ತು ರಾಜುಗೆ ಪಕ್ಷಿಗಳ ಜೊತೆ ಆಟ ಆಡೋದು ಅಂದ್ರೆ ತುಂಬಾ ಇಷ್ಟ ಆಗ್ತಿತ್ತು ಅವನು ಯಾವಾಗಲೂ ಪಕ್ಷಿಗಳ ಜೊತೆ ಮಾತಾಡ್ತಿದ್ದ ಪಾಪ ಹೋಗೆಯಿಂದ ನೀವು ಎಷ್ಟು ಕರ್ರಗ ಆಗ್ತೀರಾ ಅಂದ್ರೆ ನಿಮ್ಮನ್ನ ಗುರುತಿಸಕ್ಕೂ ಆಗೋದಿಲ್ಲ ನೀವು ನನ್ನ ತಂದೆ ಅಂತ ಹೌದು ಮಗನೇ ನಾನು ನಿನ್ನ ತಂದೆ ಈಗ ನಾನು ಇದ್ದಿಲ್ಲಲ್ಲಿ ಕೆಲಸ ಮಾಡಿ ಮಾಡಿ ನನ್ನ ಬಣ್ಣ ಪರ್ಮನೆಂಟ್ ಆಗಿ ಕಪ್ಪಾಗಿದೆ ನೀ ನಂಬು ಇಲ್ಲ ನಮ್ದೆ ಇರು ಪಾಪ ನೀನು ಎಷ್ಟು ಕಷ್ಟ ಪಡ್ತೀಯಾ ಪೂರ್ತಿ ದಿನ ಇದ್ದಿಲ್ಲಲ್ಲೇ ಇದ್ದು ಇದ್ದಿಲ್ಲನ್ನ ಹೊಡಿತಾ ಇರ್ತೀಯಾ ಇಲ್ಲೊಬ್ಬ ನಾನು ಇದ್ದೀನಿ ನಿನಗೆ ಹೊರೆಯಾಗಿ ನನಗೆ ನನ್ನ ಕಾಲು ಸರಿ ಇದ್ದಿದ್ರೆ ನಿಮಗೆ ಇದ್ದಿಲ್ಲಲ್ಲಿ ಕೆಲಸ ಮಾಡೋಕೆ ಯಾವತ್ತೂ ಬಿಡ್ತಿರ್ಲಿಲ್ಲ ಮಗನೇ ನೀನು ನನಗೆ ಹೊರೆ ಅಲ್ಲ ನೀನು ನನ್ನ ಶಕ್ತಿ ನಿನ್ನನ್ನ ನೋಡಿನೇ ನಾನು ಬದುಕ್ತಾ ಇದ್ದೀನಿ ನಿನ್ನನ್ನ ಬಿಟ್ರೆ ನನಗೆ ಯಾರಿದ್ದಾರೆ ಕಿಶೋರ್ ಮತ್ತೆ ರಾಜು ಇಬ್ರು ಒಬ್ರಿಗೊಬ್ರು ಗಟ್ಟಿಯಾಗಿ ಅಪ್ಕೋತಾರೆ ರಾಜು ತನ್ನ ಊರ್ಗೋಲಿನ ಸಹಾಯದಿಂದ ಹಳ್ಳಿನಲ್ಲೆಲ್ಲ ಓಡಾಡ್ತಿದ್ದ ದಾರಿನಲ್ಲಿ ಅವನಿಗೊಬ್ಬ ಭಿಕ್ಷುಕ ಸಿಕ್ತಾನೆ ಅವನು ರಾಜು ಸ್ಥಿತಿನ ನೋಡಿ ಅಯ್ಯೋ ಪಾಪ ಅಂತ ಹೇಳ್ತಾನೆ ಮಗನೇ ನೀನು ಈ ಕೋಲಿಂದ ಯಾವ ತರ ನಡೆಯಕ್ ಸಾಧ್ಯವಾಗ್ತಿದೆ ಹೇಳು ಇದಂತೂ ಮುರಿದು ಹೋಗಿದೆ ಇದು ಇನ್ನೊಂಚೂರು ಮುರಿದು ಹೋದ್ರೆ ನೀನ್ ಬಿದ್ದು ಗಾಯ ಮಾಡ್ಕೊಂಬಿಡ್ತೀಯ ತಾತ ನನಗೆ ಹೊಸ ಕೋಲನ್ನ ತಗೊಳೋದಿಕ್ಕೆ ದುಡ್ಡಿಲ್ಲ ನಮ್ ತಂದೆ ಇದ್ದಿಲಲ್ಲಿ ಕೆಲಸ ಮಾಡ್ತಾರೆ ಹಗಲು ರಾತ್ರಿ ದುಡ್ದು ಬರೋ ದುಡ್ಡಿಂದ ಅದು ಎರಡ್ ಹೊತ್ತಿನ ಊಟಕ್ಕೆ ಸರಿಯಾಗ್ಬಿಡುತ್ತೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಹೊಸ ಕೋಲನ್ನ ತಗೊಳ್ಳೋಷ್ಟು ಹಾಗೂ ನನಗೆ ಅಷ್ಟೊಂದು ಧೈರ್ಯನೂ ಇಲ್ಲ ನಮ್ ತಂದೆ ಹತ್ರ ಹೊಸ ಕೋಲನ್ನ ಕೊಡ್ಸಕ್ ಹೇಳೋಷ್ಟು ಹಾ ಮಗನೇ ನನಗ್ ನಿನ್ ಮೇಲೆ ಬಹಳ ಕರುಣೆ ಬರ್ತಾ ಇದೆ ನಡಿ ನಾನ್ ನಿನ್ನನ್ನ ಎಂತ ಜಾಗಕ್ಕೆ ಕರ್ಕೊಂಡೋಗ್ತೀನಿ ಅಂದ್ರೆ ಅಲ್ಲಿ ನಿನಗೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಖಂಡಿತವಾಗಿಯೂ ಸಿಗುತ್ತೆ ಎಲ್ಲಿಗೆ ತಾತ ಅಂತದ್ ಯಾವ ಜಾಗ ಇದೆ ನನ್ನ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುವಂತದ್ದು ಹಾ ನನ್ ಮೇಲೆ ವಿಶ್ವಾಸ ಇಡು ಹಾಗೂ ನನ್ ಜೊತೆಗೆ ಬರ್ತಾ ಇರು ಆ ಭಿಕ್ಷುಕ ರಾಜುನ ಒಂದು ಕಾಡೊಳಗಡೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಒಂದು ಬೆಟ್ಟದ ತರ ಒಂದು ಚಿನ್ನದ ಏಣಿ ಬೆಟ್ಟದ ಮೇಲೆ ಕರ್ಕೊಂಡು ಹೋಗುತ್ತೆ ರಾಜು ಆ ಚಿನ್ನದ ಏಣಿನ ನೋಡಿ ಆಶ್ಚರ್ಯ ಪಡ್ತಾನೆ ಆಮೇಲೆ ಅವನು ಭಿಕ್ಷಕಂಗೆ ಹೇಳ್ತಾನೆ ತಾತ ಇದೇನು ಇದಂತೂ ಚಿನ್ನದ ಏಣಿ ಈ ಏಣಿನ ನಾನು ಇವತ್ತಿನ ತನಕ ನೋಡಿಲ್ಲ ಅಲ್ಲ ಇಷ್ಟೊಂದು ಚಿನ್ನನ ಒಬ್ಬ ವ್ಯಕ್ತಿ ಏಣಿ ಮಾಡಕ್ಕೆ ಯಾಕೆ ವೇಸ್ಟ್ ಮಾಡ್ದ ಹಾ ಮಗನೇ ಇದೊಂದು ಜಾದುವಿನ ಏಣಿ ಇದ್ರ ಮೇಲೆ ಹತ್ತೋದ್ರಿಂದ ನಿನಗೆ ಸ್ವಲ್ಪ ಚಿನ್ನ ಸಿಗ್ಬೋದು ಹೇಗೆ ಹೇಗೆ ನಿನ್ ಮೇಲೆ ಮೇಲಕ್ಕೆ ಹೋಗ್ತೀಯೋ ಹಾಗೆ ಚಿನ್ನ ಹೆಚ್ಚಾಗ್ತಾ ಹೋಗುತ್ತೆ ನಾನ್ ಬಯಸ್ತೀನಿ ನೀನ್ ಈ ಚಿನ್ನನ ತಗೊಂಡೋಗು ನನಗೆಂತೂ ಯಾವ ಪ್ರಯೋಜನಕ್ಕೂ ಇಲ್ಲ ನಾನ್ ದಿನ ಭಿಕ್ಷೆ ಬಿಡ್ತೀನಿ ಹಾಗೇನ್ ಸಿಗುತ್ತೋ ತಿಂದ್ ಬಿಡ್ತೀನಿ ನನಗೆ ಹಿಂದೆ ಮುಂದೆ ಅಂತೂ ಯಾರೂ ಇಲ್ಲ ಇಲ್ಲಿವರೆಗೂ ಚಿನ್ನ ನೋಡೇ ಇಲ್ಲ ಇದ್ರ ಮೇಲೆ ಹತ್ತಕ್ ಆಗುತ್ತಾ ಅಯ್ಯೋ ದೇವ್ರೆ ಒಂದ್ ವೇಳೆ ನಾನು ಏಣಿ ಮೇಲೆ ಕಾಲಿಟ್ರೆ ಇದು ಎಷ್ಟೊಂದು ಕೊಳೆ ಆಗ್ಬೋದು ಹಾಗೂ ಎಲ್ಲಾ ಚಿನ್ನ ನನ್ನ ಕಾಲಡಿ ಬಂದ್ಬಿಡುತ್ತೆ ನನಗೆಂತೂ ಅರ್ಥನೇ ಆಗ್ತಾ ಇಲ್ಲ ಇದ್ರ ಮೇಲೆ ಹತ್ಲಾ ಅಥವಾ ನೋಡ್ತಾನಿಲ್ಲ ಇದರ ಹೊಳಪಿಂದ ಎಂತೂ ನನ್ ಕಣ್ಣೇ ಹೊಳಿತಾ ಇದೆ ಯೋಚನೆ ಮಾಡೋ ಮಗನೇ ನೀನ್ ಇದನ್ನ ಯೋಚಿಸ್ಬೇಕು ಈ ಚಿನ್ನ ಬೇಕಾ ಬೇಡ್ವಾ ಬೇಗ ಹೇಳೋ ನನಗ್ ಬಹಳ ಬಾಯಾರಿಕೆ ಆಗ್ತಾ ಇದೆ ನನಗ್ ಹತ್ತಿರದ ಬಾವಿಗೆ ಹೋಗಿ ನೀರ್ ಕುಡ್ದು ಬೇಗನೆ ಬರ್ತೀನಿ ಆ ಭಿಕ್ಷುಕ ಪಕ್ಕದಲ್ಲಿದ್ದಂತ ನದಿಗೆ ನೀರ್ ಕುಡಿಯೋದಿಕ್ಕೆ ಅಂತ ಹೋಗ್ತಾನೆ ಆಗ ಅಲ್ಲಿಗೆ ಒಂದು ಪಕ್ಷಿ ಬರತ್ತೆ ಆ ಪಕ್ಷಿ ರಾಜುಗ್ ಹೇಳತ್ತೆ ರಾಜು ನೀನ್ ತುಂಬಾ ಒಳ್ಳೆ ಹುಡ್ಗ ಎಷ್ಟೋ ಸಲ ನಮ್ಗಳಿಗೆ ಹೆಲ್ಪ್ ಕೂಡ ಮಾಡಿದ್ಯಾ ನಮ್ಗೆ ಊಟ ಕೂಡ ಹಾಕಿದ್ಯಾ ನಿನ್ನ ಈ ಸ್ವಭಾವದಿಂದ ನಾವ್ ಎಲ್ಲಾ ಪಕ್ಷಿಗಳು ತುಂಬಾ ಖುಷಿ ಪಟ್ಟಿದೀವಿ ನಮ್ಮ ಪಕ್ಷಿಗಳ ವಿಚಾರ ಏನು ಅಂದ್ರೆ ಈ ಭಿಕ್ಷುಕನಿಂದ ನಿನ್ನನ್ನ ಕಾಪಾಡ್ಬೇಕು ಅನ್ನೋದು ಎಂತ ಮೋಸ ಅಲ್ಲ ಈ ಭಿಕಾರಿ ನನಗೆಂತ ಮೋಸ ಮಾಡ್ಬೋದು ರಾಜು ಈ ಚಿನ್ನದ ಏಣಿ ಒಂದು ಜಾದುವಿನ ಏಣಿ ಇದ್ರ ಮೇಲೆ ಯಾರ್ ಮೊದ್ಲು ಕಾಲಿಡ್ತಾರೋ ಅವರು ಭಸ್ಮ ಆಗೋಗ್ತಾರೆ ಅದಕ್ಕೆ ಆ ಭಿಕ್ಷುಕ ನಿನ್ಗೆ ಮೊದ್ಲು ಹೋಗೋದಕ್ಕೆ ಹೇಳ್ತಾ ಇದ್ದಾನೆ ನೀನು ಮೊದ್ಲು ಹೋಗಲ್ಲ ಅಂತ ಹೇಳಿದ್ರೆ ಆದ್ರೂ ಕೂಡ ಅವನು ನೀನ್ ಹೋಗು ಅಂತ ನಿನ್ನನ್ನ ಒಪ್ಪಿಸ್ತಾನೆ ಇರ್ತಾನೆ ಅದ್ರಿಂದ ನೀನು ಭಸ್ಮ ಆಗೋಗ್ತೀಯಾ ಆಮೇಲೆ ಸಿಗುವಂತ ಚಿನ್ನನೆಲ್ಲ ಅವನೊಬ್ನೇ ಎತ್ಕೊಂಡು ಹೋಗ್ತಾನೆ ಓ ಇದ ವಿಷಯ ಇವನಿಗೆ ನಾನ್ ಸರಿಯಾಗಿ ಪಾಠ ಹೇಳ್ತೀನಿ ನಾನ್ ಇದನ್ನೇ ಯೋಚಿಸ್ತಾ ಇದ್ದೆ ಈ ಚಿನ್ನ ಎಂತೂ ಭಿಕಾರಿಗೆ ಅವಶ್ಯಕತೆ ಇದೆ ಆದ್ರೆ ಇವನ್ ಯಾಕ್ ನನಗ್ ಇದನ್ ತಗೊಂಡೋಗಕ್ ಹೇಳ್ತಾ ಇದ್ದಾನೆ ಈಗ ನನಗೆ ವಿಷಯ ಅರ್ಥ ಆಯ್ತು ಈಗ ನಾನು ಇವನ್ ಮೋಸಕ್ಕೊಳಗಾಗಲ್ಲ ಹಾಗೂ ಈ ಚಿನ್ನನ ನಾನೇ ತಗೊಂಡೋಗ್ತೀನಿ
ಪಕ್ಷಿ ಹೇಳಿದಂತ ಮಾತನ್ನ ರಾಜು ಕೇಳ್ತಾನೆ ಮತ್ತೆ ಆ ಭಿಕ್ಷುಕ ಬರೋದಕ್ಕೋಸ್ಕರ ಕಾಯ್ತಾ ಇರ್ತಾನೆ ಆ ಭಿಕ್ಷುಕ ವಾಪಸ್ ಬಂದು ರಾಜುನ ಏನೇ ಹತ್ತು ಅಂತ ಹೇಳ್ತಾನೋ ಆಗ ರಾಜು ಅವನಿಗೆ ಹೇಳ್ತಾನೆ ತಾತ ನಂದಂತೂ ಒಂದು ಕಾಲ್ ಕುಂಟಾಗಿದೆ ಹಾಗೂ ಕೋಲಿನ ಸಹಾಯದಿಂದ ನಡೀತೀನಿ ನೀನೇನಾದರೂ ನನ್ನನ್ನು ನಿನ್ನ ಜೊತೆ ಕರ್ಕೊಂಡು ಹೋದ್ರೆ ನಾನು ಕೋಲಿನ ಸಹಾಯ ಇಲ್ಲದೆ ಆ ಏಣಿನ ಹತ್ತುತ್ತೀನಿ ಈ ಕೋಲ್ ಯಾವಾಗ ಬೇಕಾದರೂ ಮುರಿಬಹುದು ಒಂದು ವೇಳೆ ಈ ಕೋಲ್ ಮುರಿದು ಹೋದ್ರೆ ನಾನು ಎಲ್ಲ ಚಿನ್ನದ ಜೊತೆಗೆ ಕೆಳಗೆ ಬಿದ್ದೋಗ್ಬಿಡ್ತೀನಿ ಹಾ ಹಾ ಯಾಕಿಲ್ಲ ನಾನಂತೂ ನಿನಗೋಸ್ಕರ ಇಷ್ಟೆಲ್ಲ ಮಾಡೇ ಮಾಡ್ತೀನಿ ರಾಜು ಭಿಕ್ಷುಕನ ಸಹಾಯದಿಂದ ಚಿನ್ನದ ಏಣಿ ಕಡೆ ಹೋಗ್ತಾ ಇರ್ತಾನೆ ಆ ಮೆಟ್ಲ ಹತ್ರ ಹೋಗ್ತಿದ್ದ ಹಾಗೆ ರಾಜು ಹಿಂದೆಯಿಂದ ಜೋರಾಗಿ ಆ ಭಿಕ್ಷುಕನ್ನ ತಳ್ಳಿಬಿಡ್ತಾನೆ ಅದರಿಂದಾಗಿ ಭಿಕ್ಷುಕನ ಮೊದಲನೇ ಹೆಜ್ಜೆ ಆ ಮೆಟ್ಲು ಮೇಲೆ ಹೊರಟೋಗುತ್ತೆ ಮತ್ತ ಅವನು ಅಲ್ಲೇ ಭಸ್ಮ ಆಗೋಗ್ತಾನೆ ಈಗ ರಾಜು ಆ ಪಕ್ಷಿಯ ಸಹಾಯದಿಂದ ಸಿಕ್ಕಾಪಟ್ಟೆ ಚಿನ್ನನ ಆ ಚಿನ್ನದ ಮೆಟ್ಲು ಸಹಾಯದಿಂದ ಪಡ್ಕೋತಾನೆ ಹಕ್ಕಿ ನೀ ನನಗೆ ಬಹಳ ಸಹಾಯ ಮಾಡಿದೀಯಾ ಇನ್ನಂತೂ ನನ್ನ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ ಇನ್ನಾನು ಒಳ್ಳೆ ಜೀವನವನ್ನ ನಡೆಸ್ತೀನಿ ಹಾಗೂ ನನ್ನ ತಂದೆ ಇದ್ದಿಲಲ್ಲಿ ಕೆಲಸ ಮಾಡಿ ತನ್ನ ಬಣ್ಣವನ್ನ ಕರ್ರಗೆ ಮಾಡೋ ಅವಶ್ಯಕತೆನೂ ಇರೋದಿಲ್ಲ ಅವರಿಗೆ ಅವರ ಬಣ್ಣದ ಬಹಳ ಚಿಂತೆ ಇರುತ್ತೆ ರಾಜು ನೀನು ತುಂಬಾ ಒಳ್ಳೆ ಮನುಷ್ಯ ಈ ಚಿನ್ನದ ನಿಜವಾದ ಹಕ್ಕದಾರ ನೀನೇ ಹಾಗಾಗಿ ಈ ಚಿನ್ನ ನಿನಗೆ ಸಿಕ್ತು ಇನ್ನು ಮುಂದೆ ಈ ಚಿನ್ನದ ಸಹಾಯದಿಂದ ನೀನು ಎಲ್ಲರಿಗೂ ಸಹಾಯ ಮಾಡು ನಮಗೆ ಹೇಗ್ ಮಾಡ್ತೀಯೋ ಹಾಗೆ ಹಾ ಹಾ ನೀನ್ ಸತ್ಯನೇ ಹೇಳ್ತಾ ಇದೀಯಾ ನಿನಗೂ ಒಂದಿನ ಸಹಾಯ ಬೇಕಾಗುತ್ತೆ ಒಂದಲ್ಲ ಒಂದಿನ ನೀನ್ ಗಾಯಗೊಂಡಿರ್ತೀಯ ಆಗ ನಿನ್ನನ್ನ ನೋಡ್ಕೊಳಕ್ಕೂ ಯಾರು ಇರಲ್ಲ ನಾನ್ ನಿನಗೋಸ್ಕರ ಒಂದು ಪಕ್ಷಿಗಳ ಆಸ್ಪತ್ರೆಯನ್ನ ಕಟ್ಟಿಸಿ ಕೊಡ್ತೀನಿ ಅಲ್ಲಿ ನಿನಗೆ ಎಲ್ಲ ವ್ಯವಸ್ಥೆನೂ ಇರುತ್ತೆ ರಾಜು ನಿನ್ ಆಲೋಚನೆ ತುಂಬಾ ಚೆನ್ನಾಗಿದೆ ನಮ್ಮಂತವ್ರಿಗೋಸ್ಕರ ನೀನು ಹಾಸ್ಪಿಟಲ್ ಮಾಡ್ಬೇಕು ಅಂತಿದ್ಯ ಎಲ್ರಿಗೂ ಕೂಡ ಇಂತ ವಿಚಾರಗಳು ಬರೋದಿಲ್ಲ ರಾಜು ನಿನಗೆ ಧನ್ಯವಾದ ಹೇಳ್ತೀನಿ ರಾಜು ನಿನ್ನ ಕಾರಣದಿಂದ ನಮ್ಗೆ ಅಗತ್ಯ ಬಿದ್ದಾಗ ನಮ್ಗೆ ಚಿಕಿತ್ಸೆ ಸಿಗತ್ತೆ ಆ ಪಕ್ಷಿ ರಾಜುಗೆ ಹಾಗೆ ಹೇಳಿ ಹಾರು ಹೊರಟೋಗತ್ತೆ ಮತ್ತೆ ರಾಜು ಆ ಚಿನ್ನದ ಸಹಾಯದಿಂದ ಒಂದು ಒಳ್ಳೆ ಜೀವನ ಮಾಡ್ತಾನೆ ಅದ್ರ ಜೊತೆಗೆ ಎಲ್ರಿಗೂ ಸಹಾಯ ಕೂಡ ಮಾಡ್ತಾನೆ ಇದೆಲ್ಲದ್ರ ಜೊತೆಗೆ ಪಕ್ಷಿಗಳಿಗೋಸ್ಕರ ರಾಜು ಒಂದು ಹಾಸ್ಪಿಟಲ್ ನ ಕೂಡ ಓಪನ್ ಮಾಡ್ತಾನೆ ಅದರಲ್ಲಿ ಪಕ್ಷಿಗಳಿಗೆ ಟ್ರೀಟ್ಮೆಂಟ್ ಸಿಗ್ತಿರತ್ತೆ ಹೀಗೆ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ತನ್ನ ಜೀವನ ಕಳೀತಾ ಇರ್ತಾನೆ ರಾಜು ಒಬ್ಬ ಅಂಗವಿಕಲ ಆಗಿದ್ದ ಅವನು ತನ್ನ ತಂದೆ ಜೊತೆ ವಾಸ ಮಾಡ್ತಿದ್ದ ಅವನ ತಂದೆ ಕಿಶೋರ್ ಒಂದು ಕಡೆ ಮೈನಿಂಗ್ ಕೆಲಸ ಮಾಡ್ತಾ ಇದ್ದ ಅವನ ಸಂಪಾದನೆಯಿಂದನೇ ಮನೆ ನಡಿಬೇಕಾಗಿತ್ತು ರಾಜುಗೆ ಪಕ್ಷಿಗಳ ಜೊತೆ ಆಟ ಆಡೋದು ಅಂದ್ರೆ ತುಂಬಾ ಇಷ್ಟ ಆಗ್ತಿತ್ತು ಅವನ್ ಯಾವಾಗ್ಲೂ ಪಕ್ಷಿಗಳ ಜೊತೆ ಮಾತಾಡ್ತಿದ್ದ ಪಾಪ ಹೊಗೆಯಿಂದ ನೀವ್ ಎಷ್ಟ್ ಕರ್ರಗಾಗ್ತೀರಾ ಅಂದ್ರೆ ನಿಮ್ಮನ್ನ ಗುರುತಿಸಕ್ಕೂ ಆಗೋದಿಲ್ಲ ನೀವು ನನ್ನ ತಂದೆ ಅಂತ ಹೌದು ಮಗನೇ ನಾನ್ ನಿನ್ನ ತಂದೆ ಈಗ ನಾನು ಇದ್ದಿಲಲ್ಲಿ ಕೆಲಸ ಮಾಡಿ ಮಾಡಿ ನನ್ ಬಣ್ಣ ಪರ್ಮನೆಂಟ್ ಆಗ ಕಪ್ಪಗಾಗಿದೆ ನೀನ್ ನಂಬು ಇಲ್ಲ ನಮ್ದೇ ಇರು ಪಾಪ ನೀನ್ ಎಷ್ಟು ಕಷ್ಟ ಪಡ್ತೀಯ ಪೂರ್ತಿ ದಿನ ಇದ್ದಿಲಲ್ಲೇ ಇದ್ದು ಇದ್ದಿಲನ್ನ ಹೊಡಿತಾ ಇರ್ತೀಯ ಇಲ್ಲೊಬ್ಬ ನಾನಿದ್ದೀನಿ ನಿನಗೆ ಹೊರೆಯಾಗಿ ನನಗೆ ನನ್ನ ಕಾಲ್ ಸರಿ ಇದ್ದಿದ್ರೆ ನಿಮಗೆ ಇದ್ದಿಲಲ್ಲಿ ಕೆಲಸ ಮಾಡಕ್ಕೆ ಯಾವತ್ತೂ ಬಿಡ್ತಿರ್ಲಿಲ್ಲ ಮಗನೇ ನೀನ್ ನನಗೆ ಹೊರೆ ಅಲ್ಲ ನೀನ್ ನನ್ನ ಶಕ್ತಿ ನಿನ್ನನ್ ನೋಡಿನೇ ನಾನ್ ಬದುಕ್ತಾ ಇದ್ದೀನಿ ನಿನ್ನನ್ ಬಿಟ್ರೆ ನನಗೆ ಯಾರಿದ್ದಾರೆ ಕಿಶೋರ್ ಮತ್ತೆ ರಾಜು ಇಬ್ರು ಒಬ್ರಿಗೊಬ್ರು ಗಟ್ಟಿಯಾಗಿ ಅಪ್ಕೋತಾರೆ ರಾಜು ತನ್ನ ಊರ್ಗೋಲಿನ ಸಹಾಯದಿಂದ ಹಳ್ಳಿನಲ್ಲೆಲ್ಲ ಓಡಾಡ್ತಿದ್ದ ದಾರಿನಲ್ಲಿ ಅವನಿಗೊಬ್ಬ ಭಿಕ್ಷುಕ ಸಿಗ್ತಾನೆ ಅವನು ರಾಜು ಸ್ಥಿತಿನ ನೋಡಿ ಅಯ್ಯೋ ಪಾಪ ಅಂತ ಹೇಳ್ತಾನೆ ಮಗನೇ ನೀನ್ ಈ ಕೋಲಿಂದ ಯಾವ ತರ ನಡಿಯಕ್ ಸಾಧ್ಯವಾಗ್ತಿದೆ ಹೇಳು ಇದಂತೂ ಮುರ್ದು ಹೋಗಿದೆ ಇದಿನ್ನೊಂಚೂರ್ ಮುರ್ದು ಹೋದ್ರೆ ನೀನ್ ಬಿದ್ದು ಗಾಯ ಮಾಡ್ಕೊಂಬಿಡ್ತೀಯ ತಾತ ನನಗೆ ಹೊಸ ಕೋಲನ್ನ ತಗೊಳೋದಿಕ್ಕೆ ದುಡ್ಡಿಲ್ಲ ನಮ್ ತಂದೆ ಇದ್ದಿಲಲ್ಲಿ ಕೆಲಸ ಮಾಡ್ತಾರೆ ಹಗಲು ರಾತ್ರಿ ದುಡ್ದು ಬರೋ ದುಡ್ಡಿಂದ ಅದು ಎರಡ್ ಹೊತ್ತಿನ ಊಟಕ್ಕೆ ಸರಿಯಾಗ್ಬಿಡುತ್ತೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಹೊಸ ಕೋಲನ್ನ ತಗೊಳ್ಳೋಷ್ಟು ಹಾಗೂ ನನಗೆ ಅಷ್ಟೊಂದು ಧೈರ್ಯನೂ ಇಲ್ಲ ನಮ್ ತಂದೆ ಹತ್ರ ಹೊಸ ಕೋಲನ್ನ ಕೊಡ್ಸಕ್ ಹೇಳೋಷ್ಟು ಹಾ ಮಗನೇ ನನಗ್ ನಿನ್ ಮೇಲೆ ಬಹಳ ಕರುಣೆ ಬರ್ತಾ ಇದೆ ನಡಿ ನಾನ್ ನಿನ್ನ ಎಂತ ಜಾಗಕ್ಕೆ ಕರ್ಕೊಂಡೋಗ್ತೀನಿ ಅಂದ್ರೆ ಅಲ್ಲಿ ನಿನಗೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಖಂಡಿತವಾಗಿಯೂ ಸಿಗುತ್ತೆ ಎಲ್ಲಿಗೆ ತಾತ ಅಂತದ್ ಯಾವ ಜಾಗ ಇದೆ ನನ್ನ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುವಂತದ್ದು ಹಾ ನನ್ ಮೇಲೆ ವಿಶ್ವಾಸ ಇಡು ಹಾಗೂ ನನ್ ಜೊತೆಗೆ ಬರ್ತಾ ಇರು ಆ ಭಿಕ್ಷುಕ ರಾಜುನ ಒಂದು ಕಾಡೊಳಗಡೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಒಂದು ಬೆಟ್ಟದ ತರ ಒಂದು ಚಿನ್ನದ ಏಣಿ ಬೆಟ್ಟದ ಮೇಲೆ ಕರ್ಕೊಂಡು ಹೋಗುತ್ತೆ ರಾಜು ಆ ಚಿನ್ನದ ಏಣಿನ ನೋಡಿ ಆಶ್ಚರ್ಯ ಪಡ್ತಾನೆ ಆಮೇಲೆ ಅವನು ಭಿಕ್ಷಕಂಗ್ ಹೇಳ್ತಾನೆ
ತಾತ ಇದೇನು ಇದಂತೂ ಚಿನ್ನದ ಏಣಿ ಈ ಏಣಿನ ನಾನು ಇವತ್ತಿನ ತನಕ ನೋಡಿಲ್ಲ ಅಲ್ಲ ಇಷ್ಟೊಂದು ಚಿನ್ನನ ಒಬ್ಬ ವ್ಯಕ್ತಿ ಏಣಿ ಮಾಡಕ್ಕೆ ಯಾಕೆ ವೇಸ್ಟ್ ಮಾಡ್ದ ಹಾ ಮಗನೇ ಇದೊಂದು ಜಾದುವಿನ ಏಣಿ ಇದರ ಮೇಲೆ ಹತ್ತೋದ್ರಿಂದ ನಿನಗೆ ಸ್ವಲ್ಪ ಚಿನ್ನ ಸಿಗಬಹುದು ಹೇಗೆ ಹೇಗೆ ನಿನ್ನ ಮೇಲೆ ಮೇಲಕ್ಕೆ ಹೋಗ್ತೀಯೋ ಹಾಗೆ ಚಿನ್ನ ಹೆಚ್ಚಾಗ್ತಾ ಹೋಗುತ್ತೆ ನಾನು ಬಯಸ್ತೀನಿ ನೀನು ಈ ಚಿನ್ನನ ತಗೊಂಡು ಹೋಗು ನನಗೆಂತೂ ಯಾವ ಪ್ರಯೋಜನಕ್ಕೂ ಇಲ್ಲ ನಾನು ದಿನ ಭಿಕ್ಷೆ ಬೇಡ್ತೀನಿ ಹಾಗೇನ್ ಸಿಗುತ್ತೋ ತಿಂದ್ಬಿಡ್ತೀನಿ ನನಗೆ ಹಿಂದೆ ಮುಂದೆ ಅಂತೂ ಯಾರೂ ಇಲ್ಲ ಇಲ್ಲಿವರೆಗೂ ಚಿನ್ನ ನೋಡೇ ಇಲ್ಲ ಇದ್ರ ಮೇಲೆ ಹತ್ತಕ್ಕೆ ಆಗುತ್ತಾ ಅಯ್ಯೋ ದೇವ್ರೇ ಒಂದ್ ವೇಳೆ ನಾನು ಏಣಿ ಮೇಲೆ ಕಾಲಿಟ್ರೆ ಇದು ಎಷ್ಟೊಂದು ಕೊಳೆ ಆಗ್ಬೋದು ಹಾಗೂ ಎಲ್ಲ ಚಿನ್ನ ನನ್ನ ಕಾಲಡಿ ಬಂದ್ಬಿಡುತ್ತೆ ನನಗೆಂತೂ ಅರ್ಥನೇ ಆಗ್ತಾ ಇಲ್ಲ ಇದ್ರ ಮೇಲೆ ಹತ್ತಲಾ ಅಥವಾ ನೋಡ್ತಾನಿಲ್ಲ ಇದರ ಹೊಳಪಿಂದ ಎಂತೂ ನನ್ನ ಕಣ್ಣೇ ಹೊಳಿತಾ ಇದೆ ಯೋಚನೆ ಮಾಡೋ ಮಗನೇ ನೀನ್ ಇದನ್ನ ಯೋಚಿಸ್ಬೇಕು ಈ ಚಿನ್ನ ಬೇಕಾ ಬೇಡ್ವಾ ಬೇಗ ಹೇಳೋ ನನಗ್ ಬಹಳ ಬಾಯಾರಿಕೆ ಆಗ್ತಾ ಇದೆ ನನಗ್ ಹತ್ತಿರದ ಬಾವಿಗೆ ಹೋಗಿ ನೀರ್ ಕುಡ್ದು ಬೇಗನೆ ಬರ್ತೀನಿ ಆ ಭಿಕ್ಷುಕ ಪಕ್ಕದಲ್ಲಿದ್ದಂತ ನದಿಗೆ ನೀರ್ ಕುಡಿಯೋದಕ್ಕೆ ಅಂತ ಹೋಗ್ತಾನೆ ಆಗ ಅಲ್ಲಿಗೆ ಒಂದು ಪಕ್ಷಿ ಬರತ್ತೆ ಆ ಪಕ್ಷಿ ರಾಜುಗ್ ಹೇಳತ್ತೆ ರಾಜು ನೀನ್ ತುಂಬಾ ಒಳ್ಳೆ ಹುಡ್ಗ ಎಷ್ಟೋ ಸಲ ನಮ್ಗಳಿಗೆ ಹೆಲ್ಪ್ ಕೂಡ ಮಾಡಿದ್ಯಾ ನಮ್ಗೆ ಊಟ ಕೂಡ ಹಾಕಿದ್ಯಾ ನಿನ್ನ ಈ ಸ್ವಭಾವದಿಂದ ನಾವೆಲ್ಲ ಪಕ್ಷಿಗಳು ತುಂಬಾ ಖುಷಿ ಪಟ್ಟಿದೀವಿ ನಮ್ಮ ಪಕ್ಷಿಗಳ ವಿಚಾರ ಏನು ಅಂದ್ರೆ ಈ ಭಿಕ್ಷುಕನಿಂದ ನಿನ್ನನ್ನ ಕಾಪಾಡ್ಬೇಕು ಅನ್ನೋದು ಎಂತ ಮೋಸ ಅಲ್ಲ ಈ ಭಿಕಾರಿ ನನಗೆಂತ ಮೋಸ ಮಾಡ್ಬೋದು ರಾಜು ಈ ಚಿನ್ನದ ಏಣಿ ಒಂದು ಜಾದುವಿನ ಏಣಿ ಇದ್ರ ಮೇಲೆ ಯಾರು ಮೊದಲು ಕಾಲಿಡ್ತಾರೋ ಅವರು ಭಸ್ಮ ಆಗೋಗ್ತಾರೆ ಅದಕ್ಕೆ ಆ ಭಿಕ್ಷುಕ ನಿನ್ಗೆ ಮೊದಲು ಹೋಗೋದಕ್ಕೆ ಹೇಳ್ತಾ ಇದ್ದಾನೆ ನೀನು ಮೊದಲು ಹೋಗಲ್ಲ ಅಂತ ಹೇಳಿದ್ರೆ ಆದ್ರೂ ಕೂಡ ಅವನು ನೀನ್ ಹೋಗು ಅಂತ ನಿನ್ನ ಒಪ್ಪಿಸ್ತಾನೆ ಇರ್ತಾನೆ ಅದ್ರಿಂದ ನೀನು ಭಸ್ಮ ಆಗೋಗ್ತೀಯಾ ಆಮೇಲೆ ಸಿಗುವಂತ ಚಿನ್ನನೆಲ್ಲ ಅವನೊಬ್ನೇ ಎತ್ಕೊಂಡು ಹೋಗ್ತಾನೆ ಓ ಇದ ವಿಷಯ ಇವನಿಗೆ ನಾನ್ ಸರಿಯಾಗಿ ಪಾಠ ಹೇಳ್ತೀನಿ ನಾನ್ ಇದನ್ನೇ ಯೋಚಿಸ್ತಾ ಇದ್ದೆ ಈ ಚಿನ್ನ ಎಂತೂ ಭಿಕಾರಿಗೆ ಅವಶ್ಯಕತೆ ಇದೆ ಆದ್ರೆ ಇವನ್ ಯಾಕ್ ನನಗ್ ಇದನ್ನ ತಗೊಂಡೋಗಕ್ ಹೇಳ್ತಾ ಇದ್ದಾನೆ ಈಗ ನನಗೆ ವಿಷಯ ಅರ್ಥ ಆಯ್ತು ಈಗ ನಾನು ಇವನ್ ಮೋಸಕ್ಕೊಳಗಾಗಲ್ಲ ಹಾಗೂ ಈ ಚಿನ್ನನ ನಾನೇ ತಗೊಂಡೋಗ್ತೀನಿ ಪಕ್ಷಿ ಹೇಳಿದಂತ ಮಾತನ್ನ ರಾಜು ಕೇಳ್ತಾನೆ ಮತ್ತೆ ಆ ಭಿಕ್ಷುಕ ಬರೋದಕ್ಕೋಸ್ಕರ ಕಾಯ್ತಾ ಇರ್ತಾನೆ ಆ ಭಿಕ್ಷುಕ ವಾಪಸ್ ಬಂದು ರಾಜುನ ಏಣಿ ಹತ್ತು ಅಂತ ಹೇಳ್ತಾನೋ ಆಗ ರಾಜು ಅವನಿಗೆ ಹೇಳ್ತಾನೆ ತಾತ ನಂದಂತೂ ಒಂದ್ ಕಾಲ್ ಕುಂಟಾಗಿದೆ ಹಾಗೂ ಕೋಲಿನ ಸಹಾಯದಿಂದ ನಡೀತೀನಿ ನೀನೇನಾದ್ರೂ ನನ್ನನ್ನ ನಿನ್ ಜೊತೆ ಕರ್ಕೊಂಡು ಹೋದ್ರೆ ನಾನು ಕೋಲಿನ ಸಹಾಯ ಇಲ್ದೆ ಆ ಏಣಿನ ಹತ್ತುತ್ತೀನಿ ಈ ಕೋಲ್ ಯಾವಾಗ ಬೇಕಾದ್ರೂ ಮುರಿಬಹುದು ಒಂದ್ ವೇಳೆ ಈ ಕೋಲ್ ಮುರಿದು ಹೋದ್ರೆ ನಾನು ಎಲ್ಲ ಚಿನ್ನದ ಜೊತೆಗೆ ಕೆಳಗ್ ಬಿದ್ದೋಗ್ಬಿಡ್ತೀನಿ ಹಾ ಹಾ ಯಾಕಿಲ್ಲ ನಾನಂತೂ ನಿನಗೋಸ್ಕರ ಇಷ್ಟೆಲ್ಲ ಮಾಡೇ ಮಾಡ್ತೀನಿ ರಾಜು ಭಿಕ್ಷುಕನ ಸಹಾಯದಿಂದ ಚಿನ್ನದ ಏಣಿ ಕಡೆ ಹೋಗ್ತಾ ಇರ್ತಾನೆ ಆ ಮೆಟ್ಲ ಹತ್ರ ಹೋಗ್ತಿದ್ ಹಾಗೆ ರಾಜು ಹಿಂದೆಯಿಂದ ಜೋರಾಗಿ ಆ ಭಿಕ್ಷುಕನ್ನ ತಳ್ಳಿಬಿಡ್ತಾನೆ ಅದರಿಂದಾಗಿ ಭಿಕ್ಷುಕನ ಮೊದಲನೇ ಹೆಜ್ಜೆ ಆ ಮೆಟ್ಲು ಮೇಲೆ ಹೊರಟೋಗತ್ತೆ ಮತ್ತವನು ಅಲ್ಲೇ ಭಸ್ಮ ಆಗೋಗ್ತಾನೆ ಈಗ ರಾಜು ಆ ಪಕ್ಷಿಯ ಸಹಾಯದಿಂದ ಸಿಕ್ಕಾಪಟ್ಟೆ ಚಿನ್ನನ ಆ ಚಿನ್ನದ ಮೆಟ್ಲು ಸಹಾಯದಿಂದ ಪಡ್ಕೋತಾನೆ ಹಕ್ಕಿ ನೀನ್ ನನಗೆ ಬಹಳ ಸಹಾಯ ಮಾಡಿದ್ಯಾ ಇನ್ನಂತೂ ನನ್ನ ಎಲ್ಲಾ ಸಮಸ್ಯೆಗಳು ದೂರ ಆಗುತ್ತೆ ಇನ್ನಾನು ಒಳ್ಳೆ ಜೀವನವನ್ನ ನಡೆಸ್ತೀನಿ ಹಾಗೂ ನನ್ನ ತಂದೆ ಇದ್ದಿಲಲ್ಲಿ ಕೆಲಸ ಮಾಡಿ ತನ್ನ ಬಣ್ಣವನ್ನ ಕರ್ರಗ್ ಮಾಡೋ ಅವಶ್ಯಕತೆನೂ ಇರೋದಿಲ್ಲ ಅವರಿಗೆ ಅವರ ಬಣ್ಣದ ಬಹಳ ಚಿಂತೆ ಇರುತ್ತೆ ರಾಜು ನೀನ್ ತುಂಬಾ ಒಳ್ಳೆ ಮನುಷ್ಯ ಈ ಚಿನ್ನದ ನಿಜವಾದ ಹಕ್ಕದಾರ ನೀನೇ ಹಾಗಾಗಿ ಈ ಚಿನ್ನ ನಿನ್ಗೆ ಸಿಕ್ತು ಇನ್ ಮುಂದೆ ಈ ಚಿನ್ನದ ಸಹಾಯದಿಂದ ನೀನ್ ಎಲ್ರಿಗೂ ಸಹಾಯ ಮಾಡು ನಮಗ್ ಹೇಗ್ ಮಾಡ್ತೀಯೋ ಹಾಗೆ ಹಾ ಹಾ ನೀನ್ ಸತ್ಯನೇ ಹೇಳ್ತಾ ಇದೀಯಾ ನಿನಗೂ ಒಂದಿನ ಸಹಾಯ ಬೇಕಾಗುತ್ತೆ ಒಂದಲ್ಲ ಒಂದಿನ ನೀನ್ ಗಾಯಗೊಂಡಿರ್ತೀಯ ಆಗ ನಿನ್ನನ್ನ ನೋಡ್ಕೊಳಕ್ಕೂ ಯಾರು ಇರಲ್ಲ ನಾನ್ ನಿನಗೋಸ್ಕರ ಒಂದು ಪಕ್ಷಿಗಳ ಆಸ್ಪತ್ರೆಯನ್ನ ಕಟ್ಟಿಸಿ ಕೊಡ್ತೀನಿ ಅಲ್ಲಿ ನಿನಗೆ ಎಲ್ಲ ವ್ಯವಸ್ಥೆನೂ ಇರುತ್ತೆ ರಾಜು ನಿನ್ ಆಲೋಚನೆ ತುಂಬಾ ಚೆನ್ನಾಗಿದೆ ನಮ್ಮಂತವ್ರಿಗೋಸ್ಕರ ನೀನು ಹಾಸ್ಪಿಟಲ್ ಮಾಡ್ಬೇಕು ಅಂತಿದ್ಯ ಎಲ್ರಿಗೂ ಕೂಡ ಇಂತ ವಿಚಾರಗಳು ಬರೋದಿಲ್ಲ ರಾಜು ನಿನಗೆ ಧನ್ಯವಾದ ಹೇಳ್ತೀನಿ ರಾಜು ನಿನ್ನ ಕಾರಣದಿಂದ ನಮ್ಗೆ ಅಗತ್ಯ ಬಿದ್ದಾಗ ನಮ್ಗೆ ಚಿಕಿತ್ಸೆ ಸಿಗತ್ತೆ ಆ ಪಕ್ಷಿ ರಾಜುಗೆ ಹಾಗೆ ಹೇಳಿ ಹಾರ ಹೊರಟೋಗತ್ತೆ ಮತ್ತೆ ರಾಜು ಆ ಚಿನ್ನದ ಸಹಾಯದಿಂದ ಒಂದು ಒಳ್ಳೆ ಜೀವನ ಮಾಡ್ತಾನೆ ಅದ್ರ ಜೊತೆಗೆ ಎಲ್ರಿಗೂ ಸಹಾಯ ಕೂಡ ಮಾಡ್ತಾನೆ ಇದೆಲ್ಲದ್ರ ಜೊತೆಗೆ ಪಕ್ಷಿಗಳಿಗೋಸ್ಕರ ರಾಜು ಒಂದು ಹಾಸ್ಪಿಟಲ್ ನ ಕೂಡ ಓಪನ್ ಮಾಡ್ತಾನೆ ಅದರಲ್ಲಿ ಪಕ್ಷಿಗಳಿಗೆ ಟ್ರೀಟ್ಮೆಂಟ್ ಸಿಗ್ತಿರತ್ತೆ ಹೀಗೆ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ತನ್ನ ಜೀವನ ಕಳೀತಾ ಇರ್ತಾನೆ